ಪ್ರಾಣಿಗಳನ್ನ ಸೇವ್ ಮಾಡಿ ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಜನ ಏನೇನೋ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಟ್ವಿಟರ್ ಅಲ್ಲಿ ವಿಡಿಯೋ ಕಳಿಸ್ತಾರೆ, ಹಾಗೆ ಎಷ್ಟೋ ಜನ ಫೇಸ್ಬುಕ್ ಲೈವ್ ಹೀಗೆ ತುಂಬಾ ಕಡೆಯಿಂದ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಪ್ರಾಣಿಗಳನ್ನ ಸೇವ್ ಮಾಡಿ ಅನ್ನೋ ಒಂದು ಮೆಸೇಜ್ ಇಟ್ಕೊಂಡು ಕೆಲವರಿಗೆ ಮೆಸೇಜ್ ಅನ್ನ ತಲುಪಿಸ್ತಾರೆ. ಪ್ರಾಣಿಗಳನ್ನ ಉಳಿಸಿ ಅನ್ನೋ ಒಂದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಮಾಡಿರುವಂತಹ ಕೆಲಸ ಇದೆಯಲ್ಲ, ಖಂಡಿತ ಯಾರಿಂದನೂ ಮಾಡಕ್ ಸಾಧ್ಯನೇ ಇಲ್ಲ. ಪ್ರಾಣಿಗಳ ಮೇಲಿನ ಪ್ರೀತಿಗೆ ಸನ್ನಿ ಲಿಯೋನ್ ದಂಪತಿ ಬೆತ್ತಲಾಗಿದ್ದಾರೆ. ಎಸ್, ಬಾಲಿವುಡ್ ನಟಿ ಸನ್ನಿ ಲಿಯೋನ್ ಹಾಗೂ ಪತಿ ಡೇನಿಯಲ್ ವೆಬರ್ ಇಬ್ಬರು ಜೊತೆಯಾಗಿ ಫೋಟೋಶೂಟ್ ಒಂದರಲ್ಲಿ ಕಾಣಿಸಿಕೊಂಡಿದ್ದಾರೆ. ಪೀಪಲ್ ಫಾರ್ ದಿ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್ ನ ಅಭಿಯಾನಕ್ಕಾಗಿ ನಟಿ ಸನ್ನಿ ಲಿಯೋನ್ ಮತ್ತು ಡೇನಿಯಲ್ ವೆಬರ್ ಬೆತ್ತಲಾಗಿ ಫೋಟೋಶೂಟ್ಗೆ ಪೋಸ್ ಕೊಟ್ಟಿದ್ದಾರೆ. ಇನ್ನು ಆಕ್ಚುಲಿ ಪ್ರಾಣಿಗಳ ಮೇಲೆ ನಡೀತಾ ಇರೋ ಒಂದು ಕ್ರೂರತೆ ಆಗಿರ್ಬೋದು, ಅಥವಾ ಪ್ರಾಣಿಗಳನ್ನ ನಡೆಸ್ಕೊಳ್ತಾ ಇರೋ ರೀತಿ ಆಗಿರ್ಬೋದು, ಅಥವಾ ಪ್ರಾಣಿ ಹಿಂಸೆ ಆಗಿರ್ಬೋದು, ಇದರ ವಿರುದ್ಧ ಒಂದು ಜಾಗೃತಿಯನ್ನ ಮೂಡಿಸೋಕೆ, ಅಂದ್ರೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋಕೆ ಒಂದು ಅಭಿಯಾನಕ್ಕಾಗಿ ಈ ರೀತಿಯಲ್ಲಿ ಫೋಟೋ ಶೂಟ್ ಮಾಡಿಸಲಾಗಿದೆ. ಸನ್ನಿ ಲಿಯೋನ್ ಪೀಟಾ ಅಂದ್ರೆ ಪೀಪಲ್ ಫಾರ್ ದಿ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್ ನ ಈ ವರ್ಷದ ರಾಯಭಾರಿ ಆಗಿದ್ದಾರೆ. ನಿಮ್ಮ ಚರ್ಮ ನಿಮಗಿರ್ಲಿ, ಪ್ರಾಣಿಗಳ ಚರ್ಮ ಪ್ರಾಣಿಗೆ ಇರ್ಲಿ ಅನ್ನೋ ಒಂದು ಕ್ಯಾಪ್ಷನ್ ಜೊತೆಗೆ ಈ ಅಭಿಯಾನಕ್ಕೆ ಸನ್ನಿ ಲಿಯೋನ್ ಚಾಲನೆಯನ್ನ ಕೊಟ್ಟಿದ್ದಾರೆ. ಇನ್ನು ಪ್ರಾಣಿಗಳನ್ನ ಕೊಂದು ಅವುಗಳ ಚರ್ಮದಿಂದ ಬಟ್ಟೆಗಳನ್ನ ಉತ್ಪಾದನೆ ಮಾಡೋದನ್ನ ತಡೆಯೋಕೆ ಈ ರೀತಿಯ ಒಂದು ಅಭಿಯಾನವನ್ನ ಪೀಟಾ ಪ್ರಾರಂಭ ಮಾಡಿದೆ. ಇಂಕ್ ನಾಟ್ ಮಿಂಕ್ ಅನ್ನೋ ಟ್ಯಾಗ್ ಲೈನ್ ಬಳಸಿ ಪ್ರಚಾರ ಆರಂಭವಾಗಿದೆ. ಈ ಹಿಂದೆ ಸಾಕಷ್ಟು ಬಾಲಿವುಡ್ ಕಲಾವಿದರು ಪೀಟಾ ಸಂಸ್ಥೆಗೆ ರಾಯಭಾರಿಗಳಾಗಿ ಪ್ರಾಣಿಗಳ ರಕ್ಷಣೆಗೆ ಮುಂದಾಗಿದ್ರು. ಇವರೆಲ್ಲರನ್ನು ಮೀರಿಸಿ ಸನ್ನಿ ಲಿಯೋನ್ ಹಾಗೂ ಅವರ ಪತಿ ಬೆತ್ತಲಾಗಿ ಫೋಟೋ ಶೂಟ್ ಮಾಡಿಸಿ ಒಂದು ಡಿಫ್ರೆಂಟ್ ಆಗಿ ಪ್ರಾಣಿ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಸನ್ನಿ ಲಿಯೋನ್ ಮತ್ತೆ ಡೇನಿಯಲ್ ವೆಬರ್ ಬೆತ್ತಲೆ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈಗ ನಾ ಹೇಳಿದ್ದನ್ನ ಒಪ್ಕೋತೀರಾ? ಪ್ರಾಣಿಗಳನ್ನ ರಕ್ಷಣೆ ಮಾಡಿ ಅನ್ನೋ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಸನ್ನಿ ಲಿಯೋನ್ ಮತ್ತೆ ಅವರ ಗಂಡ ಬೆತ್ತಲಾಗಿ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದಾರೆ. ಈ ರೀತಿ ಮಾಡಿಸೋಕೆ ಯಾರಿಗಾದ್ರೂ ಸಾಧ್ಯನಾ? ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ, ಫಿಲ್ಮಿ ಪೀಟ್. ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಪೀಟಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.